ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸೂಪರ್ ಆಗಿರುವಂತಹ ಪ್ರೊಫೆಷ್ನಲ್ ಸ್ಟೈಲಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಸ್ಟೈಲಲ್ಲಿ ಇವತ್ತು ನಾವು ಐಸ್ ಕ್ರೀಮ್ ಮಾಡ್ತಾ ಇದೀವಿ ಮತ್ತು ಕ್ವಿಕ್ ಆ್ಯಂಡ್ ಈಸಿ ಕಂಡೆನ್ಸ್ಡ್ ಮಿಲ್ಕ್ ರೆಸಿಪಿನೂ ಇವತ್ತು ನಾವು ಮಾಡ್ತಾ ಇದ್ದೀವಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಒಂದು ಕಡೆಯಲ್ಲಿ ನಾನು ಒಂದು ಕಪ್ನಷ್ಟು ಇಲ್ಲಿ ಹಾಲು ಹಾಕ್ತಾ ಇದ್ದೀನಿ ಹಾಲು ಯೂಸ್ ಮಾಡುವಾಗ ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಬೇಕು ಜಾಸ್ತಿ ಫ್ಯಾಟ್ ಇರುವಂತಹ ಹಾಲು ಯೂಸ್ ಮಾಡಬೇಕು ಈ ಕಪ್ಪಿಂದ ಒಂದು ಕಪ್ನಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಕ್ಕರೆ ಯೂಸ್ ಮಾಡಬೇಕು ಎರಡು ಚಮಚದಷ್ಟು ಒಂದು ಟೇಬಲ್ ಸ್ಪೂನಲ್ಲಿ ನೀವು ನಾರ್ಮಲ್ ಸ್ಪೂನ್ ಯೂಸ್ ಮಾಡೋದಾದ್ರೆ ಒಂದು ನಾಲ್ಕು ಚಮಚದಷ್ಟು ಹಾಕಬೇಕಾಗುತ್ತೆ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನು ಒನ್ ಫೋರ್ತ್ ಕಪ್ನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದೀನಿ ಯಾವುದೇ ಕಂಪನಿದು ನೀವು ಮಿಲ್ಕ್ ಪೌಡ್ರ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಕಾರ್ನ್ ಕಾರ್ನ್ಫ್ಲವರ್ ನೀವು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕಾರ್ನ್ಫ್ಲವರ್ ಜಾಸ್ತಿ ಹಾಕಿದರೆ ಕಾರ್ನ್ಫ್ಲವರ್ ಟೇಸ್ಟೇ ಬರುತ್ತೆ ಸೊ ಜಾಸ್ತಿ ಅಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಈಗ ಒಂದು ವಿಸ್ಕಿಂದ ನಾವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಫ್ಲೇಮನ್ನು ಈಗ ಆನ್ ಮಾಡಬಾರ್ದು ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಫ್ಲೇಮನ್ನು ನಾವು ಆನ್ ಮಾಡಬೇಕು ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಯಾವುದೇ ಯಾ ಲಂಬ್ಸ್ ಇರಬಾರ್ದು ಸರಿಯಾಗಿ ಮಿಕ್ಸ್ ಆಗಿದೆ ಈಗ ನೀವು ಫ್ಲೇಮನ್ನು ಆನ್ ಮಾಡಿ ಮತ್ತೆ ಸ್ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಕುಕ್ ಮಾಡಲಿಕ್ಕೆ ಹೋಗಬಾರ್ದು ನಾವು ಇದನ್ನು ನಾವು ಕಂಟಿನ್ಯೂಸ್ಲಿ ವಿಸ್ಕ್ ಮಾಡ್ತಾನೆ ಇರಬೇಕು ಇಲ್ಲದಿದ್ರೆ ಇದು ಬಾಟಮ್ಗೆ ಸ್ಟಿಕ್ ಆದ್ರೆ ಮತ್ತೆ ನಮ್ಗೆ ಕಷ್ಟ ಆಗುತ್ತೆ ಸೊ ಇದನ್ನು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಕುಕ್ ಮಾಡಬೇಕು ಈಗ ಅದು ಸರಿಯಾಗಿ ಕುಕ್ ಆಗಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಫ್ಲೇಮನ್ನು ಆಫ್ ಮಾಡಿ ಮತ್ತೆ ಇದು ಸರಿಯಾಗಿ ಕೂಲ್ ಆಗಬೇಕು ಇದು ಸರಿಯಾಗಿ ಕೂಲ್ ಆಗಲಿ ರೂಮ್ ಟೆಂಪ್ರೇಚರಲ್ಲಿಯೇ ಕೂಲ್ ಆಗಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈಗ ಇದು ಸರಿಯಾಗಿ ಕೂಲ್ ಆಗಲಿ ಈಗ ಒಂದು ಬೌಲಲ್ಲಿ ನಾನು ಒಂದು ಕಪ್ನಷ್ಟು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಐಸ್ ಇದೆ ಮತ್ತು ನಾನು ಕಪ್ ಯೂಸ್ ಮಾಡ್ತಾ ಇದ್ದೀನಲ್ಲ ಅದು ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಈಗ ಅದನ್ನು ನಾವು ಬೀಟ್ ಮಾಡಬೇಕು ಫಸ್ಟ್ ಸ್ಪೀಡಲ್ಲಿ ಬೀಟ್ ಮಾಡಬೇಕು ಮತ್ತೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಾವು ಸ್ಪೀಡನ್ನು ಜಾಸ್ತಿ ಮಾಡಬೇಕು ನಿಮಗೆ ಕ್ರೀಮ್ ಅಲ್ಲಿ ಡೀಟೇಲ್ ರೆಸಿಪಿ ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅದನ್ನು ನೀವು ಚೆಕ್ ಮಾಡಿ ಒಂದು ಬೀಟರ್ ಯೂಸ್ ಮಾಡಿ ಯಾವ ತರ ಕ್ರೀಮ್ ಬೀಟ್ ಮಾಡಬೇಕು ಅದು ಮತ್ತೆ ನೆಕ್ಸ್ಟ್ ಬೀಟರ್ ಇಲ್ಲದೆ ನಾವು ಯಾವ ತರ ಕ್ರೀಮ್ ಬೀಟ್ ಮಾಡಬೇಕು ಅದು ರೆಸಿಪಿ ಇದೆ ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಬಹುದು ಕ್ರೀಮ್ ಯೂಸ್ ಮಾಡುವಾಗ ಕ್ರೀಮ್ ಚಿಲ್ಡ್ ಆಗಿರಬೇಕು ಮತ್ತು ನೀವು ಬೇಕಾದರೆ ಬೌಲನ್ನು ಫ್ರಿಜ್ಜಲ್ಲಿ ಇಡ್ಬೋದು ಮತ್ತು ನಿಮಗೆ ಕ್ರೀಮ್ ಮೆಲ್ಟ್ ಆಗೋಲ್ಲ ಆ ಥರ ನೀವು ಮಾಡಿ ಬೀಟ್ ಮಾಡಿದರೆ ಕ್ರೀಮನ್ನು ಈಗ ಕ್ರೀಮ್ ಬೀಟ್ ಆಗಿದೆ ನೀವು ನೋಡಬಹುದು ಸಾಫ್ಟ್ ಪಿಕ್ಸ್ ಕನ್ಸಿಸ್ಟೆನ್ಸಿ ಬಂದಿದೆ ನಾವು ಸ್ಟಿಫ್ ಪಿಕ್ಸ್ ಮಾಡಬಾರ್ದು ಸಾಫ್ಟ್ ಪಿಕ್ಸ್ ತನಕ ಇದನ್ನು ಬೀಟ್ ಮಾಡಬೇಕು ಈಗ ನಾನು ಇದಕ್ಕೆ ಒನ್ ಫೋರ್ತ್ ಕಪ್ನಷ್ಟು ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ ರೆಸಿಪಿ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಇದೆ ನೀವು ಅದನ್ನು ಚೆಕ್ ಮಾಡಿ ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ವಿಸ್ಕಿಂದ ನೀವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ತರ ನೋಡಿ ಸರಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು ಈಗ ಒಂದು ಜರಡಿಯಲ್ಲಿ ನಾನು ಮಾಡಿರುವಂತಹ ಹಾಲು ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಯಾವುದಾದ್ರೂ ಲಮ್ಸ್ ಇದ್ರೆ ಅದು ಹೋಗಲಿ ಅಂತ ಈಗ ಒಂದು ವಿಸ್ಕಿಂದ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇದು ಹಾಲು ಮಿಶ್ರಣ ಕೆಳಗೆ ಹೋಗಿ ಕೂತ್ಕೊಳ್ಳುತ್ತೆ ಮತ್ತೆ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಸೊ ಇದನ್ನು ನಾವು ಸರಿಯಾಗಿ ಬೀಟ್ ಮಾಡಬೇಕು ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕ್ ಮತ್ತೆ ಒಂದು ಚಮಚದಷ್ಟು ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಆಪ್ಷನಲ್ ಯಾಕಂದ್ರೆ ವಿಪಿಂಗ್ ಕ್ರೀಮ್ ಅಲ್ಲಿ ವೆನಿಲಾ ಎಸೆನ್ಸ್ ಮಿಕ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ವೆನಿಲ್ಲಾ ಎಸೆನ್ಸ್ ಅನ್ನು ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿದು ಸರಿಯಾಗಿ ಎಲ್ಲ ಮಿಕ್ಸ್ ಆಗಬೇಕು ಇದನ್ನು ಸರಿಯಾಗಿ ನೀವು ಎರಡರಿಂದ ಮೂರು ನಿಮಿಷ ಸರಿಯಾಗಿ ಬೀಟ್ ಮಾಡಿ ಈಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿದೆ ತುಂಬಾ ಸಿಲ್ಕಿ ಸ್ಮೂತ್ ಆಗಿದೆ ನೋಡ್ಬೋದು ನೀವು ನಿಮಗೆ ಸೀ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೂ ಹಾಕ್ಬೋದು ಈಗ ನೆಕ್ಸ್ಟ್ ನಾವು ಇದನ್ನು ಏರ್ಟೈಟ್ ಗೆ ಹಾಕಬೇಕು ಇಲ್ಲಿ ನನ್ನ ಹತ್ರ ಒಂದು ಸ್ಟೀಲ್ ಏರ್ಟೈಟ್ ಕಂಟೇನರ್ ಇದೆ ಅದಕ್ಕೆ ನಾನು ಹಾಕ್ತಾ ಇದೀನಿ ಸ್ಟೀಲ್ ಕಂಟೈನರ್ ಯಾಕೆ ಅಂದರೆ ಸ್ಟೀಲ್ ಅಲ್ಲಿ ಬೇಗ ಫ್ರೀಸ್ ಆಗುತ್ತೆ ಐಸ್ ಕ್ರೀಮ್ ಅದಕ್ಕೋಸ್ಕರ ನೀವು ಬೇಕಾದ್ರೆ ಯಾವುದೇ ಥರದ ಅಲ್ಲಿ ಐಸ್ ಕ್ರೀಮನ್ನು ಫ್ರೀಸ್ ಮಾಡ್ಬೋದು ಈಗ ನೆಕ್ಸ್ಟ್ ಇದನ್ನು ನಾವು ಟ್ಯಾಪ್ ಮಾಡಬೇಕು ಸರಿಯಾಗಿ ಇದು ಲೆವೆಲ್ ಆಗುತ್ತೆ ಟ್ಯಾಪ್ ಮಾಡಿದರೆ ಸರಿಯಾಗಿ ಇದು ಟ್ಯಾಪ್ ಮಾಡಿ ಈಗ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಹಾಕಬೇಕು ಅದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ ಅದನ್ನು ನೀವು ನೋಡಿ ಇದು ಹಾಕಲೇಬೇಕು ಈಗ ಅದನ್ನು ಮುಚ್ಚಿ ನಾವು ಓವರ್ ನೈಟ್ ಫ್ರೀಝರಲ್ಲಿ ಇಡಬೇಕು ಓವರ್ನೈಟ್ ಫ್ರೀಝರಲ್ಲಿ ಅದು ಸರಿಯಾಗಿ ಸೆಟ್ ಆಗುತ್ತೆ ಈಗ ನೋಡಿ ಓವರ್ ನೈಟ್ ಫ್ರೀಝರಲ್ಲಿ ಸೆಟ್ ಆಗಿದೆ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ಥರದ ಐಸ್ ಕ್ರಿಸ್ಟಲ್ಸ್ ಇದರಲ್ಲಿ ಇಲ್ಲ ತುಂಬಾ ಸ್ಮೂತಾಗಿ ಐಸ್ ಕ್ರೀಮ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಐಸ್ ಕ್ರೀಮು ಈಗ ನಾನು ಐಸ್ ಕ್ರೀಮ್ ಸ್ಕೂಪನ್ನು ತೆಗಿತಾ ಇದ್ದೀನಿ ಈ ಥರ ನಾರ್ಮಲ್ ಸ್ಪೂನಿಂದ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಟೆಕ್ಸ್ಚರ್ ತುಂಬಾ ಚೆನ್ನಾಗಾಗಿದೆ ಟೆಕ್ಸ್ಚರ್ ತುಂಬಾ ರಿಚ್ ಆಗಿದೆ ಐಸ್ ಕ್ರೀಮ್ ನೀವು ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈ ಥರ ಐಸ್ ಕ್ರೀಮ್ ನೀವು ಟ್ರೈ ಮಾಡಿ ರಿಚ್ ಕ್ರೀಮಿ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮನ್ನು ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಈಗ ಕಂಡೆನ್ಸ್ಡ್ ಮಿಲ್ಕ್ ಮಾಡಲಿಕ್ಕೆ ಇಲ್ಲಿ ನನ್ನ ಹತ್ರ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ ಇದೆ ಹಾಲಿಂದ ಕೂಡ ಕಂಡೆನ್ಸ್ಡ್ ಮಿಲ್ಕ್ ಮಾಡ್ತಾರೆ ಅದರ ರೆಸಿಪಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಒನ್ ಫೋರ್ತ್ ಕಪ್ನಷ್ಟು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಕಾಲು ಚಮಚದಷ್ಟು ನಾನು ಇಲ್ಲಿ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲವರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಾದ್ರೆ ಸ್ಮೆಲ್ ಬರುತ್ತೆ ಮತ್ತೆ ಒಂದು ಚಿಟಕೆಯಷ್ಟು ಇಲ್ಲಿ ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ನಷ್ಟು ಹಾಲು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಈಗ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿದ್ದು ಸರಿಯಾಗಿ ಮಿಕ್ಸ್ ಆಗಬೇಕು ಈಗ ನೋಡಿ ನಾನು ಫ್ಲೇಮನ್ನು ಈಗ ಆನ್ ಮಾಡ್ತಾ ಇದ್ದೀನಿ ಈಗ ಅದನ್ನು ಸರಿಯಾಗಿ ನಾವು ಕುಕ್ ಮಾಡಬೇಕು ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ ಯಾಕಂದರೆ ಶುಗರ್ ಈಗ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಇದನ್ನು ನಾವು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಬೇಕು ಇದು ಬೇಗನೆ ರೆಡಿ ಆಗುತ್ತೆ ಈಗ ನೋಡಿ ಇದು ಸರಿಯಾಗಿ ಕುಕ್ ಆಗಿದೆ ಎರಡರಿಂದ ಮೂರು ನಿಮಿಷ ಈ ಥರ ಕನ್ಸಿಸ್ಟೆನ್ಸಿ ಬಂದಾದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಮತ್ತು ಇದು ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ಕಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಮ್ಮ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗಿದೆ ಇದನ್ನು ನೀವು ಯೂಸ್ ಮಾಡ್ಬೋದು ಇದನ್ನು ನೀವು ಐಸ್ ಕ್ರೀಮಲ್ಲಿ ಡೆಸರ್ಟ್ಸಲ್ಲಿ ಕೇಕಲ್ಲಿ ಯಾವುದ್ರಲ್ಲಿನೂ ಯೂಸ್ ಮಾಡ್ಬೋದು ಈಗ ಇದು ರೆಡಿ ಆಗಿದೆ ಐಸ್ ಕ್ರೀಮ್ ಮಾಡುವಾಗ ನಾವು ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಬೇಕು ಯಾಕೆ ಅಂದ್ರೆ ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿದ್ರೆ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಆಗುತ್ತೆ ಮತ್ತೆ ಐಸ್ ಕ್ರೀಮ್ ಸರಿಯಾಗಿ ಬರುವುದಿಲ್ಲ ಐಸ್ ಕ್ರೀಮ್ ಮಾಡುವಾಗ ನೀವು ವಿಪಿಂಗ್ ಕ್ರೀಮ್ ಅನ್ನು ಸಾಫ್ಟ್ ಬಿಕ್ಸ್ ಬರುವ ತನಕನೇ ಬೀಟ್ ಮಾಡಿ ಜಾಸ್ತಿ ಬೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಕೈಯಿಂದನೂ ಬೀಟ್ ಮಾಡಬಹುದು ವಿಸ್ಕ್ ಇಂದ ಕಂಟೈನರ್ ಅಲ್ಲಿ ಐಸ್ ಕ್ರೀಮ್ ಅನ್ನು ಪೋರ್ ಮಾಡಿದ ಮೇಲೆ ಅದರ ಮೇಲೆ ಯಾವುದೇ ತರದ ಪ್ಲಾಸ್ಟಿಕ್ ಆಗಲಿ ಹಾಲಿನ ಪ್ಯಾಕೆಟ್ ಆಗಲಿ ಹಾಕಬೇಕು ಯಾಕೆ ಅಂದ್ರೆ ಆ ತರ ಮಾಡಿದ್ರೆ ಐಸ್ ಕ್ರಿಸ್ಟಲ್ಸ್ ಆಗುದಿಲ್ಲ ಇಲ್ಲದಿದ್ರೆ ಐಸ್ ಕ್ರಿಸ್ಟಲ್ಸ್ ಆಗುತ್ತೆ ಐಸ್ ಕ್ರೀಮ್ ಮಾಡುವಾಗ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿ ನಿಮ್ದು ಐಸ್ ಕ್ರೀಮ್ ಪರ್ಫೆಕ್ಟ್ ಆಗಿ ಐಸ್ ಕ್ರೀಮ್ ಅಲ್ಲಿ ಜಿ ಎಂ ಎಸ್ ಪೌಡರ್ ಮತ್ತೆ ಸಿ ಎಂ ಸಿ ಪೌಡರ್ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾರೆ ಅದ್ರಲ್ಲಿ ವಿಪಿಂಗ್ ಕ್ರೀಮ್ ಯೂಸ್ ಮಾಡುದಿಲ್ಲ ಈ ವಿಡಿಯೋ ನಿಮ್ಗೆ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಬಂತಂತ ನೀವು ಟ್ರೈ ಮಾಡಿ ಬಾಯ್ ಎಂಜಾಯ್